ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತಾಲವೇ ಆಕಾಶದ ಅಗಲಕ್ಕೂ ನಿಂತಾಲವೇ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಜನರ ಮೊಟ್ಟ ಮೊದಲ ಮಾತೆ ಕೋಟಿ ಕೋಟಿ ಕಪ್ಪು ಜನರ ಮೊಟ್ಟ ಮೊದಲ ಮಾತೆ ನೀರಿನಾಚೆ ಮೋಡದಾಚೆ ಮೊಳಗಿದಂಥ ಘೋಷವೇ ಮೊಳಗಿದಂಥ ಘೋಷವೇ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಗಲಕ್ಕೂ ನಿಂತಾಲವೇ ಆಕಾಶದ ಗಲಕ್ಕೂ ನಿಂತಾಲವೇ ಇಪ್ಪತ್ತೊಂಬತ್ತನೆಯ ಬಾಬಾ ಸಾಹೇಬರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಅದ್ದೂರಿಯಾಗಿ ಎಲ್ಲಿ ಕೂಡ ಇಲ್ಲ ಇವತ್ತು, ಯಾಕಂದರೆ ಇಡೀ ದೇಶದಲ್ಲಿ ಕೊರೋನಾ ಅನ್ನೋದು ಮಹಾಮಾರಿ ಇರೋದ್ರಿಂದ ಸಾಂಕೇತಿಕವಾಗಿ ಎಲ್ಲ ಹಳ್ಳಿಗಳಲ್ಲಿ ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಈಗ ಎಲ್ಲರೂ ಕೂಡ ಒಂದು ಬಾಬಾ ಸಾಹೇಬರ ಮರಿಬಾರ್ದು, ಅವರ ಚಿಂತನೆಗಳ ಯಾವತ್ತೂ ಕೂಡ ಆಗಬಾರ್ದು ಅನ್ನೋದು ಸಾಂಕೇತಿಕವಾಗಿ ಇವತ್ತು ನಾವು 129ನೇ ಜನ್ಮದಿನಾಚರಣೆ ಅವತ್ತು ಆಚರಣೆ ಮಾಡಿದ್ದೀವಿ. ಅದ ನಂತರ ಇವತ್ತು ಏನಾಗ್ತದೆ ಇಡೀ ಭಾರತ ದೇಶದಲ್ಲಿ, ಇವತ್ತು ನಮ್ಮ ಕರ್ನಾಟಕದಲ್ಲಿ ಇವತ್ತು ಒಂದು ಕಡೆ ಲಾಕಪ್ ಡೆತ್ಗಳಾಗ್ತಾ ಇದ್ದಾವೆ. ಇವತ್ತು ಲಾಕಪ್ ಡೆತ್ ಯಾಕೆ ಹಾಕಾಗ್ತಾ ಇದ್ದಾವೆ ಅಂದರೆ ಇವತ್ತು ದಲಿತರ ಕಗ್ಗೋಲೆಗಳಾಗ್ತಾ ಇದ್ದಾವೆ. ದಲಿತರ ಮೇಲೆ ಇವತ್ತು ಒಬ್ಬ ಸಾರಾಯಿ ಹೋದಂಥ ಮನುಷ್ಯನ ಇವತ್ತು ಕೊಲೆ ಮಾಡೋಂಥ ಸ್ಥಿತಿಗೆ ಪೊಲೀಸು ಹೋಗಿದೆ. ಇವತ್ತು ನಮ್ಮನ್ನು ಕಾಯಂಥ ಪೊಲೀಸೇ ಇವತ್ತು ನಮ್ಮನ್ನು ಕೊಲೆ ಮಾಡ್ತಾ ಇದೆ ಅಂದರೆ ನಮ್ಮನ್ನು ಕಾಯಂಥವ್ರು ಯಾರು? ಇವರು ಇವತ್ತು ಕುಳ್ಳು ಇವತ್ತೇನು ಕುಳ್ಳು ಮುನಿಯಪ್ಪ ಅವರು ಇವತ್ತು ಬೆಂಗಳೂರು ಗ್ರಾಮಾಂತರದ ಠಾಣೆಯಲ್ಲಿ ಇವತ್ತು ಸತ್ತಿದ್ದಾರೆ. ಇವತ್ತು ಇದುವರೆಗೂ ಕೂಡ ಆ ಸರಿಯಾದ ಅಪರಾಧಿಗಳನ್ನ ಸರಿಯಾದ ಯಾರು ಸಾಯಿಸಿದ್ರು ಅನ್ನೋದಕ್ಕೆ ಇವತ್ತು ಕೂಡ ಅದನ್ನು ತನಿಖೆ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಹತಾಶರಾಗಿ ಇವತ್ತು ಪೊಲೀಸರು ಬೇರೆ ಬೇರೆ ರೀತಿಗಳ ತಿರುವುಗಳನ್ನು ತರ್ತಾ ಇದ್ದಾರೆ. ಇವತ್ತು ಈ ದೇಶದಲ್ಲಿ ಇವತ್ತು ಒಂದು ಕಡೆ ಎಲ್ಲ ಏನು ಕೊರೋನಾ ಇರೋದ್ರಿಂದ ಇವತ್ತು ದಲಿತರ ಮೇಲೆ ಇವತ್ತು ಎಷ್ಟೇ ಅಟ್ರಾಸಿಟಿಗಳು ಹಾಕ್ಬೇಕಂತ ಇದ್ದರೂ ಕೂಡ ಇವತ್ತು ದಲಿತರನ್ನ ಕಗ್ಗೋಲೆ ಮಾಡೋಂಥ ಸ್ಥಿತಿಗೆ ಹೋಗಿದ್ದಾರೆ. ಇವತ್ತು ಪೊಲೀಸೇ ಹೋಗಿದ್ದಂದರೆ ಬೇರೆಯವರು ಹೆಂಗೆ ಇವತ್ತು ಈ ದೇಶ ಹೆಂಗೆ ಕಾಪಾಡ್ತಾರೆ, ಈ ರಾಜ್ಯ ಹೆಂಗೆ ಕಾಪಾಡ್ತಾರೆ? ಇವತ್ತು ಇವತ್ತು ಎಲ್ಲರೂ ಕೂಡ ಮಂತ್ರಿಗಳು ಇವತ್ತೇನು ಅಬಕಾರಿ ಮಂತ್ರಿ ಇದರೂ ಕೂಡ ಅಲ್ಲಿ ಭೇಟಿ ಕೊಟ್ಟಿಲ್ಲ. ಇವತ್ತು ಅಬಕಾರಿ ಮಂತ್ರಿಗಳು ಇವತ್ತು ಲಾಕಪ್ ಡೆತ್ ಅಂತೇಳಿ ಇದರಿಗೂ ಕೂಡ ಆ ಅಬಕಾರಿ ಮಂತ್ರಿ ಆ ಸಾರಾಯಿ ಅಂಗಡಿಗಳಿಗಾಗಲಿ ಆ ಬಾರ್ ಶಾಪ್ಗಳಿಗಾಗಲಿ ಹೋಗಲಿಲ್ಲ. ಇವತ್ತು ಏನು ಕೊರೋನಾನ ಒಂದು ಹೆಸರಿಟ್ಕೊಂಡು ಇವತ್ತು ಅಬಕಾರಿಗಳಲ್ಲಿ ಇವತ್ತು ಸಾರಾಯಿ ದಂಧೆಯನ್ನು ನಡೀತಾ ಇದೆ. ದಂಧೆ ಯಾವ ರೀತಿ ನಡೀತಾ ಇದೆ ಅಂದರೆ 1,000, 10,000, 2,000 ದಂಧೆಗಳು ನಡೀತಾ ಇದೆ. ಇವತ್ತು ಅಬಕಾರಿ ಇಲಾಖೆ ಕಣ್ಣು ಮುಚ್ಕೊಂಡು ಕೂತಿದೆ. ಇವತ್ತು ಎಕ್ಸೈಸ್ ಇಲಾಖೆ ಕೂಡ ಮೀನಾಮೇಷ ಎಣಿಸ್ತಾ ಇದೆ. ಇವತ್ತು ಎಕ್ಸೈಸ್ ಇಲಾಖೆ ಎಲ್ಲಿ ಹೋಗಿದೆ, ಸತ್ತೋಗಿದೆಯಾ? ಈ ಕರ್ನಾಟಕದಲ್ಲಿ ಎಕ್ಸೈಸ್ ಇಲಾಖೆ ಏನು ಕೆಲಸ ಮಾಡ್ತಾ ಇಲ್ಲ. ಇವತ್ತು ಅಬಕಾರಿ ಮಂತ್ರಿ ಕೂಡ ಏನು ಕೆಲಸ ಮಾಡ್ತಾ ಇಲ್ಲ. ಇವತ್ತು ಅಬಕಾರಿ ಮಂತ್ರಿ ಕಣ್ಣು ಮುಚ್ಕೊಂಡು ಕೂತಿದ್ದಾನೆ. ಇವತ್ತು ಯಾಕೆ ಆಯಿತು ಇವತ್ತು ಕುಳ್ಮುನಿಯಪ್ಪನಿಗೆ ಯಾವತ್ತು ಇವತ್ತು ಯಾಕೆ ಲಾಕಪ್ ಡೆತ್ ಆಯಿತು ಅಂತ ಇದ್ರಿಗೂ ಯಾರೂ ಕೇಳಿಲ್ಲ. ಈ ಭಾರತ ದೇಶದಲ್ಲಿ ನಾವೆಲ್ಲರೂ ಕೂಡ ದಲಿತ ಸಮಾಜವನ್ನು ನಾವು ಕಟ್ಟಂಥವ್ರು, ದಲಿತ ಏನು ಇವತ್ತು ದಲಿತ ಸಂಘರ್ಷ ಸಮಿತಿ ಭೀಮವಾದ ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದೆ. ಮುಂದಿನ ಈ ಕೊರೋನಾ ಮುಗಿದ ನಂತರ ಇವತ್ತು ಉಗ್ರವಾದ ಒಂದು ಪ್ರತಿಭಟನೆ ರಾಜ್ಯಾದ್ಯಂತ ಕೂಡ ಮಾಡೋದಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮತ್ತು ಇದು ಬಾಬಾ ಸಾಹೇಬರ ಇವತ್ತು ನಾವು ಜಯಂತಿ ಕೂಡ ಮಾಡಬಾರ್ದು, ಯಾಕಂದರೆ ಇವತ್ತು ದಲಿತರ ಲ್ಯಾಕಪ್ ಡೆತ್ಗಳಾಗ್ತಾ ಇದ್ದೇವೆ ಅನ್ನೋ ಒಂದು ಕೂಗು. ಆದರೂ ಕೂಡ ಇವತ್ತು ನಾವೆಲ್ಲರೂ ಬಾಬಾ ಸಾಹೇಬರ ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಅದು ವಿಜೃಂಭಣೆಯಿಂದ ಇಲ್ಲ, ಸಾಂಕೇತಿಕವಾಗಿ ಎಲ್ಲ ನಮ್ಮ ಹಳ್ಳಿಗಳ ಜನಸಮ್ಮುಖದಲ್ಲಿ ಮತ್ತು ನಮ್ಮ ಹಳ್ಳಿಯ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡ ನಮ್ಮ ತಾಯಿ ತಂದೆಯವರ ಮುಖಂಡನ ಅಣತಮ್ಮದರ ಮುಖಾಂತರವಾಗಿ ನಾವು ಇವತ್ತೆಲ್ಲರೂ ಕೂಡ ನಮ್ಮ ಹಳ್ಳಿಯಲ್ಲಿ ಒಂದು ಆಚರಣೆ ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಏನು ಇವತ್ತು ಹೊರಗಡೆ ಹೋಗುವಂಥ ಸಂದರ್ಭ ಕೂಡ ತೊಂದರೆ ಆಗಿದೆ. ಇವತ್ತು ಕೂಲಿ ಮಾಡುವಂಥ ಕಾರ್ಮಿಕರಿಗೆ ಇವತ್ತು ತೊಂದರೆ ಆಗ್ತಾ ಇದೆ. ಇವತ್ತು ಒಬ್ಬ
ವಿರೋಧ ಪಕ್ಷದವರು ಕೂಡ ಹೋಗಿ ಎಲ್ಲೋ ಒಂದು ಕಡೆ ತೋಟಗಳಲ್ಲಿ ಕೂತ್ಕೊಳ್ಳೋದು, ಯಾವುದೋ ತೋಟಗಳನ್ನ ಹೂಗಳನ್ನ ತೋರಿಸೋದು, ಯಾವುದೋ ಬೇರೆ ಬೇರೆಗಳನ್ನ ತೋರಿಸೋದು. ಇವತ್ತು ರೈತರಿಗೆ ಏನಾಗ್ತಾ ಇದೆ, ದಲಿತರಿಗೆ ಏನಾಗ್ತಾ ಇದೆ, ಮುಸ್ಲಿಮರಿಗೆ ಏನಾಗ್ತಾ ಇದೆ, ಬೇರೆ ಬೇರೆ ಜಾತಿಗಳಿಗೆ ಏನು ಇವತ್ತು ಊಟದ ಕೊರತೆ ಏನಾಗ್ತಾ ಇದೆ, ಯಾರೋ ಅಕ್ಕಿ ಕೊಡ್ತಾರೆ, ಯಾರೋ ಬೇಳೆ, ನಾವು ಅಕ್ಕಿ ಬೇಳೆ ಕೇಳ್ತಾ ಇಲ್ಲ. ನಿಮಗೆ ಸರಿಯಾದ ಪರಿಹಾರವನ್ನು ನಮಗೆ ಕೊಡಿ, ಸರಿಯಾದ ರೀತಿ ಪರಿಹಾರವನ್ನು ಕೊಡಿ. ನಿಮ್ಮ ಅಕ್ಕಿ ಬೇಳೆ ನಮ್ಗೆ ಬೇಕಾಗಿಲ್ಲ, ನಿಮ್ಮ ಅಕ್ಕಿ ಬೇಳೆ ನಾವು ಕೊಟ್ಟ ತಕ್ಷಣ ಒಂದು ದಿವಸ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಸರಿಯಾಗಿ ಅವರಿಗೆ ಏನು ಇವತ್ತು ಆಗ್ತಾ ಇದೆ ನೋವುಗಳನ್ನ, ಮತ್ತು ಆ ನೋವುಗಳನ್ನ ಬಗೆಹರಿಸ್ಬೇಕು. ಇವತ್ತು ಇದೇನು ಕೂಡಲೇ ಈ ಏನು ಅಬಕಾರಿ ಇಲಾಖೆ ಎಚ್ಚೆತ್ತು, ರಾಜ್ಯ ಸರ್ಕಾರ ಅಬಕಾರಿ ಇಲಾಖೆ ಎಚ್ಚೆತ್ಕೊಂಡು ಹೋದರೆ ದಲಿತ ಸಂಘರ್ಷ ಸಮಿತಿ ಮುಂದಿನ ದಿನಗಳಲ್ಲಿ ನಮಗೆ ಸಾರಾಯಿ ಬೇಡ ಅನ್ನೋದು ಒಂದು ಏನು ನಿಮ್ಮ ಬಾರ್ಗಳನ್ನ ರದ್ದು ಮಾಡಬೇಕು. ಈ ಬಾರ್ಗಳಲ್ಲಿರೋಂಥ ಸ್ಟಾಕು, ಮೊದಲು ಏನು ಕೊರೋನಾ ಬಂದಾಗ ಏನು ಸ್ಟಾಕ್ ನೀವು ತಗೊಂಡಿದ್ದೀರಿ, ಈ ಸ್ಟಾಕ್ ತನಿಖೆ ಮಾಡಬೇಕು. ತನಿಖೆ ಮಾಡಿಲ್ಲ ಅಂದರೆ ದಲಿತ ಸಂಘರ್ಷ ಸಮಿತಿ ಮುಂದಿನ ದಿನಗಳಲ್ಲಿ ಇದನ್ನು ಉಗ್ರವಾದ ಖಂಡಿಸ್ತೈತೆ ಅಂತೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ನಾಡಿನ ಜನತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 129th ಜನ್ಮದಿನ ಶುಭಾಶಯಗಳನ್ನು ಕೋರ್ತೇನೆ. ಏಪ್ರಿಲ್ 14 ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಎಲ್ಲರೂ ಈ ಗ್ರಾಮದಲ್ಲಿ ಭಾಳ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಎಲ್ಲರಿಗೂ ಶುಭಾಶಯವನ್ನು ಕೋರಿ ವಂದನೆಗಳನ್ನು ಹೇಳ್ತೀನಿ.